ಉಪಯೋಗ ಎಲ್ಲ ಉಂಟು ಅಡಿಯ ನೋಡಿ, ಈ ಹೆಂಡ ಕುಡಿತೇವಲ್ಲ ಇದು ದೇವರೇ ಕೊಟ್ಟ ವರ. ಅದಕ್ಕೊಂದು ಸಣ್ಣ ಕಥೆ ಉಂಟು. ಒಮ್ಮೆ ದೇವರು ಭೂಲೋಕಕ್ಕೆ ಬಂದ ಕ್ಷಣ ಬಾಯಾರಿಕೆ ಆಯ್ತಂತೆ. ಹಾಲು ಮಾರುವವನ ಹತ್ರ ಹೋಗಿ ನನ್ಗೆ ಹಾಲು ಕೊಡು, ಬಾಯಾರಿಕೆ ಆಗ್ತಾ ಉಂಟು ಅಂತ ಹೇಳಿದ್ರು. ಹಾಲು ಮಾರುವ ದೇವರಿಗೆ ಹಾಲು ಕೊಡದೆ ನಾನು ನಿಂಗೆ ಕೊಡುದಿಲ್ಲ, ನೀವು ಅವಳು ಸತ್ತ ಅವನು ಇದು ಕಳ್ತಿದ. ಮತ್ತೆ ಅವ ದೇವರು ಮುಂದೆ ಹೋಗುವಾಗ ಒಂದು ಹೆಂಡದ ಅಂಗಡಿಗೆ ಹೋದ. ಹೆಂಡ ಮಾರುವವನ ಹತ್ರ ಬಾಯಾರಿಕೆ ಆಗ್ತದಂತ ಕೇಳಿದ ಕ್ಷಣ ಹೆಂಡ ಮಾರುವವ ಹೆಂಡವನ್ನ ದೇವರಿಗೆ ಕೊಟ್ಟ. ದೇವರು ಹೆಂಡವನ್ನು ಕುಡಿದ್ರು, ಆಗಲೇ ವರ ಮತ್ತು ಶಾಪವನ್ನು ಕೊಟ್ಟದ್ದು. ಹಾಲು ಮಾರುವವನಿಗೆ ಶಾಪ, ಇವತ್ತಿನ ಮೇಲೆ ನೀನು ಮನೆ ಮನೆ ಹುಡ್ಕೊಂಡು ಹೋಗಿ ಹಾಲು ಹಾಕುವಂತ ಶಾಪ ಕೊಟ್ರು. ಹೆಂಡದಂಗಡಿಯವನಿಗೆ ವರ, ನಿನ್ನ ಅಂಗಡಿ ಎಷ್ಟು ಒಳಗಿದ್ರು ನಾಳೆ ಮೇಲೆ ನಿನ್ನ ಅಂಗಡಿ ಹುಡ್ಕ ಬಂದು ಕುಡಿತರ. ಎಷ್ಟೆಲ್ಲ ಅಷ್ಟೇ ಅಲ್ಲ, ಇನ್ನು ಈ ಹೆಂಡ ಕುಡಿಯುವವರಿಗೆ ಹಾವು ಕಚ್ಚುವುದಿಲ್ಲ. ಹೌದಾ? ಪ್ರಪಂಚದಲ್ಲಿ ಸರಿ ಇರುವವರಿಗೆ ಹಾವು ಕಚ್ಚದೆ ಹುಡುಕರಿಗೆ ಹಾವು ಕಚ್ಚುದೇ ಇಲ್ಲ. ಸರಿ ನೋಡಿ, ಹೆಂಡ ಕುಡಿಯುವವರು ಹೆಂಡ ಕುಡಿದು ಹೇಗೆ ನಡ್ಕೊಂಡು ಬರ್ತು? ಹೀಗೆ ನಡ್ಕೊಂಡು ಬರುವಾಗ ಅವರಿಗೆ ಹಾವು ಕಟ್ಲಿಕ್ಕಂತ ಬರ್ತದೆ. ಕಟ್ಲಿಕ್ಕಂತ ಬಂದು ಹಾವು ಅಚಿಕಾಲಿ ಕೊಚ್ಚುದ, ಇಚ್ಚಿಕಾಲಿ ಕೊಚ್ಚುದ, ಆಚಕಾಲಿ ಕಚ್ಚುದಂತ ಹಾವಿಗೆ ಮಂಡೆ ಬಿಸಿಯಾಗಿ ಹುತ್ತ ಸೇರ್ಕೊಂಡ. ಅಷ್ಟೆಲ್ಲ ಪ್ರಯೋಜನ ಉಂಟು, ಕೆಲವೇ ಪ್ರಯೋಜನ ಬಹುಪಯೋಗಿ ಸರಾಯಿ. ಹಾಗಾದ್ರೆ ಮುಂಗಡೆ ಮರಿಯುವುದಕ್ಕಾಗುವ ವಿಷಯ